ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ಇವತ್ತಿನ ವಿಷಯ ಸ್ನೇಹಿತರೆ, ವಿಶ್ವ ಮಾನಸಿಕ ಆರೋಗ್ಯ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ಬೆಳಗಾವಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು, ಹಾಗೆ ಸೈಕಿಯಾಟ್ರಿಸ್ಟ್ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಬೆಳಗಾವಿಯ ಡಾಕ್ಟರ್ ಅಬರಾರ್ ಪೂನೇಕರ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತಿನ ವಿಷಯ ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದು ಯಾವಾಗ ಆಚರಣೆ ಆಗುತ್ತೆ, ಅಲ್ಲಿಂದ ಆರಂಭ ಮಾಡೋಣ. ಪ್ರತಿ ವರ್ಷ ಅಕ್ಟೋಬರ್ 10ನೇ ತಾರೀಕು ದಿನದಂದು ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದು ಮೊಟ್ಟ ಮೊದಲಿಗೆ 1992 ಇದನ್ನು ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ 10ನೇ ತಾರೀಕಿಗೆ ನಾವು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಆಚರಿಸ್ತೀವಿ. ಈ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಆಚರಿಸುವ ಉದ್ದೇಶ, ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂತಂದರೆ, ಜನರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಆ ಮಾನಸಿಕ ಕಾಯಿಲೆಗಳಿಗೆ ಅಂಟಿಕೊಂಡಿರುವಂಥ ಕಳಂಕ ತಾರತಮ್ಯವನ್ನು ಹೋಗಲಾಡಿಸುವುದು, ಇವೆರಡು ಮುಖ್ಯವಾದ ಉದ್ದೇಶ. ಸೊ ಇದ್ರ ಸಲುವಾಗಿ ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷ ಏನಾದ್ರು ಒಂದು ಘೋಷವಾಕ್ಯ ಥೀಮ್ ಅಂತ ಇದ್ದೇ ಇರುತ್ತೆ. ಈ ವರ್ಷದ ಘೋಷವಾಕ್ಯ ಏನು? ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯ. ಇಟ್ ಈಸ್ ಟೈಮ್ ಟು ಪ್ರಯೋರಿಟೈಸ್ ಮೆಂಟಲ್ ಹೆಲ್ತ್ ಅಟ್ ವರ್ಕ್ ಪ್ಲೇಸ್ ಅನ್ನೋದು ಈ ವರ್ಷದ ಘೋಷವಾಕ್ಯ. ಯಾಕಂತಂದರೆ ಮಾನಸಿಕ ಕಾಯಿಲೆಯಿಂದ ಬಳಲುವ ಸಾಧ್ಯತೆ, ಎಂಪ್ಲಾಯೀಸ್ಗಳು ಬಳಲುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೈಕಾಲಜಿಕಲ್ ರಿಸ್ಕ್ ಅವರಲ್ಲಿ ಯಾಕೆ ಜಾಸ್ತಿ ಇದೆ ಅಂತಂತಂತಂದರೆ, ಭಾಳಷ್ಟು ಸಮಯದವರೆಗೆ ಓವರ್ ಟೈಮ್ ವರ್ಕ್ ಮಾಡ್ತಾರೆ, ಇನ್ಕ್ರೀಸ್ ವರ್ಕ್ ಲೋಡ್ ಇರುತ್ತೆ, ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ, ಆಮೇಲೆ ಟಾಕ್ಸಿಕ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಇರ್ಬೋದು ಅಥವಾ ಹರಾಶ್ಮೆಂಟ್ ಇರ್ಬೋದು, ಆಮೇಲೆ ಲ್ಯಾಕ್ ಆಫ್ ಸಪೋರ್ಟ್ ಬೈ ದ ಹೈಯರ್ ಆಫೀಷಿಯಲ್ಸ್ ಆ್ಯಂಡ್ ಕಲೀಗ್ಸ್ ಇರ್ಬೋದು, ಸೊ ಜಾಬ್ ಇನ್ಸೆಕ್ಯೂರಿಟಿ ಇರ್ಬೋದು. ಸೊ ಇವೆಲ್ಲ ಕಾರಣಗಳಿಂದಾಗಿ ದ ಎಂಪ್ಲಾಯೀಸ್ ಆರ್ ಅಟ್ ರಿಸ್ಕ್ ಆಫ್ ಡೆವಲಪಿಂಗ್ ಸೈಕಾಲಜಿಕಲ್ ಹೆಲ್ತ್ ಇಶ್ಯೂಸ್. ಸೊ ಅದಕ್ಕಾಗಿ ಈ ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಸೊ ನಾವು ಮಾನಸಿಕ ಆರೋಗ್ಯ, ಮಾನಸಿಕ ಕಾಯಿಲೆ ಏನಿದೆ ಇದು ಸಹ ಎಲ್ಲ ರೋಗಗಳ ಥರ ಒಂದು ಕಾಯಿಲೆ. ಈಗ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಇದೇ ಥರ ಇದು ಒಂಥರ ಕಾಯಿಲೆ, ಇದಕ್ಕೂ ಚಿಕಿತ್ಸೆ ಇದೆ. ಸೊ ಇದನ್ನು ಯಾರಿಗೆ ಈ ಸಮಸ್ಯೆಯಿಂದ ಯಾರು ಬಳಲುತ್ತಿರ್ತಾರೋ ಅವರು ಸರಿಯಾದ ಚಿಕಿತ್ಸೆ ಪಡೆದಲ್ಲಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ತಿಳುವಳಿಕೆಯನ್ನು ಜನರಲ್ಲಿ ನಾವು ತಿಳುವಳಿಕೆ ನೀಡುವ ಮುಖಾಂತರ ಹಾಗೂ ಅವರಲ್ಲಿ ಅರಿವು ಮೂಡಿಸುವ ಮುಖಾಂತರ ನಾವು ಇದಕ್ಕೆ ಕಂಡುಕೊಂಡಿರೋಂಥ ಸ್ಟಿಗ್ಮಾನ ಹೋಗಲಾಡಿಸ. ಮಾನಸಿಕ ಸಮಸ್ಯೆ ಇದ್ದವರಿಗೆ ಪರಿವಾರದ ಯಾವ ರೀತಿ ಪಾತ್ರ, ಅವರು ಯಾವ ರೀತಿ ವಹಿಸಬೇಕು? ಈಗ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರೋರಲ್ಲಿ ಸೋಷಿಯಲ್ ಸಪೋರ್ಟ್, ಫ್ಯಾಮಿಲಿದಿರ್ಬೋದು, ಫ್ರೆಂಡ್ಸ್ದ ಇರ್ಬೋದು ಅಥವಾ ಅವ್ರ ಕಲೀಗ್ಸ್ ಇರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮಾನಸಿಕ ಕಾಯಿಲೆ ಇರೋದ್ರಿಂದ ಅವರು ತನ್ನಷ್ಟಕ್ಕೆ ತಾನೇ ಮಾತ್ರೆಗಳನ್ನು ತಗೊಂಡು ಅವರು ಗುಣಮುಖರಾಗೋಕ್ಕೆ ಸಾಧ್ಯವಾಗದೇ ಇರ್ಬೋದು. ಸೊ ಆವಾಗ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅವರಿಗೆ ರೆಗ್ಯುಲರ್ ಆಗಿ ಚಿಕಿತ್ಸೆ ಕೊಡೋದ್ರ ಜೊತೆ ಜೊತೆಗೆ ಅವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ ಸಪೋರ್ಟ್ ಮಾಡಿದರೆ ಸಾಕಷ್ಟು ವ್ಯತ್ಯಾಸ ಕಂಡು ಬರಬಹುದು ಮತ್ತು ರೋಗಿ ಬೇಗನೆ ಗುಣಮುಖವಾಗ್ಬೋದು. ಸೋಷಿಯಲ್ ಸಪೋರ್ಟ್ ಅಂತ ಹೇಳಿದ್ರಿ ಮೇಡಮ್ ನೀವು, ಅಲ್ಲೇ ಒಂದು ಪ್ರಶ್ನೆ ಟೆಲಿಮಾನಸ್ ಬಗ್ಗೆ, ಆ ಟೋಲ್ ಫ್ರೀ. ಸೊ ನಮ್ಮಲ್ಲಿ ಒಂದು ಟೋಲ್ ಫ್ರೀ ಟೆಲಿಮಾನಸ ನಂಬರ್ ಇದೆ, 144-16. ಇದು ಸ್ವತಃ ರೋಗಿಯಾದರೂ ಮಾನಸಿಕ ಸಮಸ್ಯೆಯಿಂದ ಬಳಲ್ತಿರೋರು ಸ್ವತಃ ಮಾಡ್ಬೋದು ಅಥವಾ ಅವ್ರ ರಿಲೇಟಿವ್ಸ್ ಮಾಡ್ಬೋದು, ಫ್ರೆಂಡ್ಸ್ ಮಾಡ್ಬೋದು, ಆಶಾ ಕಾರ್ಯಕರ್ತರು ಮಾಡ್ಬೋದು ಅಥವಾ ANMs ಮಾಡ್ಬೋದು. ಸೊ ಅವರು ಮಾಡಿ ಇದರಲ್ಲಿ ಅವರು ತಮಗಿರೋ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಅಲ್ಲಿ ಟೆಲಿಮಾನಸ ಕೇಂದ್ರದವರು ಅವರಿಗೆ ಕೌನ್ಸೆಲಿಂಗ್ ಮಾಡ್ತಾರೆ ಅಥವಾ ಅವರಿಗೆ ಚಿಕಿತ್ಸೆ ಫಿಸಿಕಲಿ ಎಕ್ಸಾಮಿನ್ ಮಾಡಿ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಸೊ ಈ ಎಲ್ಲ ಅದು ಇದು ಯಾವುದೇ ರೀತಿಯಿಂದ ಆತಂಕ ಪಡ್ಕೊಳ್ಳೋದು ಬೇಡ, ಯಾಕಂತಂದರೆ ಮಾನಸಿಕ ಕಾಯಿಲೆಯಿಂದ ಬಳಲ್ತಿರೋರು ತಮಗಿರೋ ಸಮಸ್ಯೆನ ಹೇಳ್ಕೊಳ್ಳೋಕೆ ಸಾಕಷ್ಟು ಹಿಂದೇಟಾಗ್ತಾರೆ. ಸೊ ಇದರಲ್ಲಿ ಎಲ್ಲನೂ ಯಾರಿಗೂ ರೋಗಿಯ ಮಾಹಿತಿ ಆಗಲಿ ಅಥವಾ ಅವರು ವೈಯಕ್ತಿಕ ವಿವರಗಳನ್ನು ನೀಡೋದಿಲ್ಲ, ಎಲ್ಲನೂ ಗೌಪ್ಯವಾಗಿಡ್ತಾರೆ. ಸೊ ಇಲ್ಲಿವರೆಗೆ ನಮ್ಮ ಬೆಳಗಾವಿಯಿಂದ ಸುಮಾರು 2,755 ರೋಗಿಗಳು ಟೆಲಿಮಾನಸ ಕರೆ ಮಾಡುವ ಮುಖಾಂತರ ಮಾನಸಿಕ ಕಾಯಿಲೆಗೆ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಟೆಲಿಮಾನಸ ಟೂಲ್ ಫ್ರೀ ನಂಬರ್ 144-16, 144-16. ಟೆಲಿಮಾನಸ ಈ ನಂಬರ್ಗೆ ಮಾನಸಿಕ ಯಾವುದೇ ರೀತಿಯಿಂದ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿರೋರು ಕಾಲ್ ಮಾಡ್ಬೋದು. ಈಗ ಬೇರೆ ಕಾಯಿಲೆಗಳಿಗೂ ತಾವು ಕೇಳಿದ್ರಲ್ಲ ಸರ್, ಅದಕ್ಕೆ ಈ ಸಂಜೀವಿನಿ ಅಂತ ಒಂದಿದೆ ಸೆಪ್ರೇಟಾಗಿ, ಅದಕ್ಕಾಗಿ ಅದಕ್ಕೆ ಯಾವುದೇ ಸಮಸ್ಯೆ ಇದ್ದವರು ಕಾಲ್ ಮಾಡಿ ತಮಗಿರೋವಂಥ ಯಾವುದೇ ಆರೋಗ್ಯದ ಸಮಸ್ಯೆನ ಕಾಲ್ ಮಾಡಿ ಅದಕ್ಕೆ ಚಿಕಿತ್ಸೆನ ಪಡ್ಕೊಳ್ಬೋದು. ಟೆಲಿಮಾನಸದಲ್ಲಿ ಮಾನಸಿಕ ಕಾಯಿಲೆಗಳಿಗೆ ಮಾತ್ರ ಅದು ಸೀಮಿತವಾಗಿದೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ.
ಮನಸ್ಸದ ವೇಣುಧ್ವನಿ.